ಗೈಸ್ ಇನ್ನೂ ಒಂದು ಕ್ವಶನ್ ಇದೆ ಕ್ಯಾಪಿಟಲ್ ರಿಸ್ಟ್ರಕ್ಚರಿಂಗ್ ಒನ್ ಅಲ್ಲಿ ಏನಿದೆ ಅಂತ ನೋಡೋಣ. A Limited wants to take over B Limited and the financial details of both the companies are as below. Okay na? Equity share capital of rupees 10 each, 1,50,000. Preference share capital 20,000. Nil. Share premium nil 2,000. And share profit and loss account 38,4,000. 10% debentures 15,000 and 5,000. Fixed assets 122,35,000. Current assets 51,26,000. Profit after tax and preference dividend is 24,000 and 15,000. Market price per share is 24 rupees and 27 rupees. You are required to determine the share exchange ratio to be offered to the shareholders of B Limited based on net asset value, earning per share and market price, which should be preferred from the point of view of A Limited. So same adhe tara ide, numbers kuda hechu kadme ide, but one error point alli change aagide, adu eno anta nodana. ಓಕೆ ನಾ. ಸೊ ನಾವು ಆವಾಗಲೇ ತರುಣ್ ಕೇಳ್ತಾ ಇದ್ದ ನಮಗೆ, ಸರ್ ಇದು ಒಂದು ಸ್ವಲ್ಪ ಡೀಟೇಲ್ ಆಗಿ ಹೇಳ್ಕೊಡಿ ಸರ್ ಅಂತ. ನಾನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ, ಆಗ್ಬೋದಾ? ಆಗ್ಬೋದು. ಈಗ ಫಸ್ಟ್ ನೆಟ್ ಅಸೆಟ್ ಮೆಥಡ್ ನಲ್ಲಿ ಎ ಕಂಪನಿಗೆ ಬಿ ಕಂಪನಿ, ಎ ಕಂಪನಿ ಬಿ ಕಂಪನಿನ ಪರ್ಚೇಸ್ ಮಾಡ್ತಾರೆ, ಕರೆಕ್ಟಾ? ಎ ಕಂಪನಿನಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಎಸ್ ಎಸ್ ಇದೆ ಹೇಳಿ. ಫಿಕ್ಸ್ಡ್ ಅಸೆಟ್ಸ್ 1,22,000, ಕರೆಕ್ಟಾ? ಹಾಗೆ ಬಿ ಕಂಪನಿ ಎಸ್ ಇದೆ 35,000 ಇದೆ. ಹಾಗೆ ಕರೆಂಟ್ ಅಸೆಟ್ಸ್ ಎಸ್ ಎಸ್ ಇದೆ 51,000 and 26,000 ಇದೆ. ಅಲ್ಲಿಗೆ ಟೋಟಲ್ ಅಸೆಟ್ಸ್ ಎಷ್ಟಾಯ್ತು ಅಂತ ಹೇಳಿದ್ರೆ 1,73,000 ಅಂಡ್ 61,000 ಆಯ್ತು, ಕರೆಕ್ಟ್ ಏನಪ್ಪ? ಇದನ್ನ ಎ ಅಂತ ಕರೀತೀವಿ, ಆಗ್ಬೋದಾ? ನೆಕ್ಸ್ಟ್ ಔಟ್ ಸೈಡ್ ಲಯಬಿಲಿಟೀಸ್ ಏನಿದು? ಔಟ್ ಸೈಡ್ ಲಯಬಿಲಿಟೀಸ್, ಔಟ್ ಸೈಡ್ ಲಯಬಿಲಿಟೀಸ್ ಅಂದ್ರೆ ಫಸ್ಟ್ ಬರೋದು ಡಿಬೆಂಚರ್ಸ್. ಎಷ್ಟಿದೆಯಪ್ಪ ಡಿಬೆಂಚರ್ಸ್? 10% ಡಿಬೆಂಚರ್ಸ್. ಎಷ್ಟಿದೆಯಪ್ಪ? 15,000 and 5,000. ಹಾಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ ನೋಡಿ, ಎಷ್ಟೆಷ್ಟಿದೆ ಹೇಳಿ? 20,000 ಮತ್ತೆ ಅಲ್ಲಿಗೆ ಟೋಟಲ್ ಲಯಬಿಲಿಟೀಸ್ ಇವ್ರದ್ದು 35,000, ಇವ್ರದ್ದು 5,000 ಬರ್ತಾ ಇದೆ. ಇದನ್ನ ಬಿ ಅಂತ ಕರೆಯೋಣ, ಓಕೆನಾ? ಈಗ ನೆಟ್ ಅಸೆಟ್, ಓಕೆನಾ? ನೆಟ್ ಅಸೆಟ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ನೆಟ್ ಅಸೆಟ್ ಎಷ್ಟು ಬರುತ್ತೆ? ಯಾಕೆಂದ್ರೆ ಟೋಟಲ್ ಅಸೆಟ್ಸ್ ಅಲ್ಲಿ ಡಿಬೆಂಚರ್ಸ್, ಔಟ್ ಸೈಡ್ ಇಂದ ಸಾಲ ಮತ್ತೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕೊಡೋದು ಕೊಟ್ಬಿಟ್ರೆ ಇನ್ ಎಷ್ಟು ಉಳಿತಪ್ಪ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ? ಎ ಮೈನಸ್ ಬಿ ಮಾಡಿ 1,38,000 ಬರುತ್ತೆ, ಕರೆಕ್ಟಾ? ಬಿ ಎಷ್ಟಪ್ಪ ಬರುತ್ತೆ? 75,000 ಬರುತ್ತೆ. 75 or 76,000, ಕರೆಕ್ಟಾ? ನೋಡಿ, ನೀವು ಇದನ್ನೆಲ್ಲ ಮಾಡೋದಿಲ್ಲ, ಮಾಡಬೇಕು. ಅಲ್ಲಿಗೆ ನೆಟ್ ಅಸೆಟ್ ಮಾಡಬೇಕು, ಮತ್ತೆ ಕ್ಯಾಲ್ಕುಲೇಟರ್ ತಗೊಂಡ್ ಮಾಡಿ. ಯಾವ್ದಪ್ಪ ಇದ? 73 minus 5,000 56 ಬರುತ್ತೆ. ಓಕೆ, ಪರವಾಗಿಲ್ಲ ಸರ್, ಅದು ಮಾಡೋ ಆತಂಕದಲ್ಲೇ ಪಟ್ ಅಂತ ಹೇಳ್ಕೊಡ್ತೀನಿ, ನೀವು ಆವಾಗ ಅತಿಥಿ, ಓಕೆನಾ? ಈಗ ನೆಟ್ ಅಸೆಟ್ ಇಸ್ ಬಂತು, ಕರೆಕ್ಟಾ? ಈಗ ನೆಟ್ ಅಸೆಟ್ ಬಂದ್ಮೇಲಿಂದ ನಂಬರ್ ಆಫ್ ಶೇರ್ಸ್ ನಮಗ್ ಗೊತ್ತಿಲ್ಲ, ಕರೆಕ್ಟಾ? ಇದನ್ನ ಮಾಡೋ ಅವಶ್ಯಕತೆ ಇಲ್ಲ ಆಕ್ಚುಲ್ ಆಗಿ, ಬಟ್ ಮಾಡೋಣ. ನಂಬರ್ ಆಫ್ ಈಕ್ವಿಟಿ ಶೇರ್, ಓಕೆನಾ? ಎ ಕಂಪನಿನ ಟೋಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆಯಪ್ಪ? 1,00,000 ಇದೆ. ಒಂದ್ ಶೇರ್ ಬೆಲೆ ಎಷ್ಟಂತ ಹೇಳ್ತಿದ್ರಪ್ಪ? 10 rupees. ಹಾಗಾದ್ರೆ ಎಷ್ಟು 1,000 shares ಬರುತ್ತಪ್ಪ? 10,000 shares ಬರುತ್ತೆ. ಬಿ ಎಷ್ಟಿದೆಯಪ್ಪ? 50,000 ಇದೆ. ಇವ್ರ ಹತ್ರ ಒಂದ್ ರೂಪಾಯಿ, ಒಂದ್ ಶೇರ್ ಗೆ 10 rupees, ಇವ್ರಿಗೆ ಎಷ್ಟು ಬರುತ್ತೆ? 5,000 shares ಬರುತ್ತೆ, ಕರೆಕ್ಟಾ? ಹಾಗಾದ್ರೆ ನಾವು ಎಕ್ಸ್ಚೇಂಜ್ ರೇಷಿಯೋ ಮಾಡೋಣ ಆಸ್ ಪರ್ ನೆಟ್ ಅಸೆಟ್ ಮೆಥಡ್ ಅಲ್ಲಿ, ಓಕೆನಾ? ಎಕ್ಸ್ಚೇಂಜ್ ರೇಷಿಯೋನಲ್ಲಿ ನೆಟ್ ಅಸೆಟ್ ಆಫ್, ಓಕೆನಾ, ಯಾರು? ಎ ಲಿಮಿಟೆಡ್, ಬಿ ಅಲ್ವಾ? ಇಲ್ಲಿ ವೆಂಡರ್ ಬೇಡ, ನೆಟ್ ಅಸೆಟ್ ಆಫ್ ಬಿ ಲಿಮಿಟೆಡ್
divided by net asset of A limited. Correct? And then, yaru sale maadta idare divided by yaru purchase maadta idare. And the net asset of selling company divided by net asset of A limited. And then, purchasing company. Iga net asset o yes idiyappa exchange ratio maadta idna. ಫಸ್ಟ್ ನಾವು ಏನ್ ಮಾಡಬೇಕು ಅಲ್ಲ ಎಕ್ಸ್ಚೇಂಜ್ ರೇಷ್ಯೂ ಮಾಡ ಎಕ್ಸ್ಚೇಂಜ್ ರೇಷ್ಯೂ ನೆಟ್ ಅಸೆಟ್ ಪರ್ ಶೇರ್ ಮಾಡಬೇಕು ವೆರಿ ಗುಡ್ ನೆಟ್ ಅಸೆಟ್ ಪರ್ ಶೇರ್ ಈ ಪಾಯಿಂಟ್ ಯಾಕೋ ಮತ್ತೋಗ್ತಾ ಇದೀನಿ ನೆಟ್ ಅಸೆಟ್ ಪರ್ ಶೇರ್ ಹೆಂಗ್ ಬರುತ್ತೆ ಅಂದ್ರೆ ಟೋಟಲ್ ನೆಟ್ ಅಸೆಟ್ 1,38,000 ಒಟ್ಟು 10,000 ಶೇರ್ಸ್ ಬರುತ್ತೆ ಇಲ್ಲಿ 56,000 ನೆಟ್ ಅಸೆಟ್ ಇದೆ ಇಲ್ಲಿ 5,000 ಶೇರ್ಸ್ ಗೆ ಬರುತ್ತೆ ಒಬ್ಬೊಬ್ಬರಿಗೆ ಎಷ್ಟು ಎಷ್ಟು ಬರುತ್ತೆ 13.8 ಬರುತ್ತೆ ಇವ್ರಿಗೆ ಎಷ್ಟು ಬರುತ್ತೆ 11.2 ಕರೆಕ್ಟಾ ಹಾಗಾದ್ರೆ ನಂಬರ್ ಆಫ್ ಅಸೆಟ್ಸ್ ಪರ್ ಶೇರ್ ಕೂಡ ನೆಟ್ ಅಸೆಟ್ ಪರ್ ಶೇರ್ ಕೂಡ ಗೊತ್ತಾಯ್ತು ಈಗ ಕರೆಕ್ಟಾ ಎಕ್ಸ್ಚೇಂಜ್ ರೇಷ್ಯೂ ಮಾಡಬೇಕು ಈಗ ನೆಟ್ ಅಸೆಟ್ ಆಫ್ ಬಿ divided by net asset of A. Correct? Yes, sir. B is 11.2. Correct? Sir. 11.2. A is 13.8. Yes, sir. 0.81. That is, number of shares. This issue is number of shares issued 5,000 ಶೇರ್ಸ್ ಟೋಟಲ್ ಎಷ್ಟಿದೆಪ್ಪ ಬಿ ಕಂಪನಿದು 5,000 ಶೇರ್ಸ್ ಇದೆ ಇಂಟು 0.81 ಅಂದ್ರೆ 4,050 ಶೇರ್ಸ್ ಬರುತ್ತೆ ಕರೆಕ್ಟಾ 4,050 ಶೇರ್ಸ್ ಅಂದ್ರೆ 5,000 ಶೇರ್ ಹೋಲ್ಡರ್ಸ್ ಗೆ ನಾವ್ ಎಷ್ಟು ಕೊಡ್ಬೋದು ಬರೀ 4,050 ಶೇರ್ಸ್ ಮಾತ್ರ ಕೊಡ್ಬೋದು ಅದಕ್ಕಿಂತ ಜಾಸ್ತಿ ಕೊಡಕ್ ಆಗಲ್ಲ ಕರೆಕ್ಟಾ ಈಗ ಅರ್ನಿಂಗ್ ಪರ್ ಶೇರ್ ನೋಡೋಣ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ net profit after tax and preference dividend ಎಸ್ ಎಸ್ ಇದೆಯಪ್ಪ ಏದು ಬೀದು 24,000 ಈಗ ಗೊತ್ತಾಯ್ತು ಈಗ ಇಪಿಎಸ್ ಕ್ಯಾಲ್ಕುಲೇಟ್ ಮಾಡಬೇಕು ಇಪಿಎಸ್ ಇಸ್ ಈಕ್ವಲ್ಸ್ ಟು ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕರೆಕ್ಟಾ ಅಥವಾ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂಡ್ ಪ್ರಿಫರೆನ್ಸ್ ಡಿವಿಡೆಂಡ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಕರೆಕ್ಟ್ ಏನಪ್ಪ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಈಗ 24,000 ಡಿವೈಡೆಡ್ ಬೈ 10,000 15,000 ಡಿವೈಡೆಡ್ ಬೈ 5,000 ಶೇರ್ಸ್ ಕರೆಕ್ಟ್ ಏನಪ್ಪ ಅಲ್ಲಿಗೆ ಇವೊಂದು 3 ರೂಪಾಯಿ ಒಂದು ಶೇರ್ ಬರುತ್ತೆ ಇವೊಂದು 2 ರೂಪಾಯಿ 40 ಪೈಸೆ ಒಂದು ಶೇರ್ಗೆ ಬರುತ್ತೆ ಈಗ ಎಕ್ಸ್ಚೇಂಜ್ ರೇಷ್ಯೂ ಮಾಡ್ಕೋಣ ಎಕ್ಸ್ಚೇಂಜ್ ರೇಷ್ಯೂ ಹೆಂಗ್ ಮಾಡೋದು ಇಪಿಎಸ್ ಆಫ್ ಇಂಡಿಯಾ ಫಾರ್ಮ್ ವೆರಿ ಗುಡ್ ಇಪಿಎಸ್ ಆಫ್ ಬಿ ಲಿಮಿಟೆಡ್ ಡಿವೈಡೆಡ್ ಬೈ ಇಪಿಎಸ್ ಆಫ್ ಎ ಲಿಮಿಟೆಡ್ ಸೊ 3 ÷ 2.40 ಹೌದಾ 1.25 ಹಾಗಾದ್ರೆ ನಂಬರ್ ಆಫ್ ಶೇರ್ಸ್ ಹೌದಾ ಒಟ್ಟು 5,000 ಶೇರ್ಸ್ ಇದೆ ಬಿ 1.25 ಅಂದ್ರೆ ಎಷ್ಟು ಪರ್ಸೆಂಟ್ 6,250 ಶೇರ್ಸ್ ಕೊಡ್ಬೋದು ಕರೆಕ್ಟಾ ಅಲ್ಲಿಗೆ ಇದು ಮುಗೀತು ಇಲ್ಲ ಲಾಸ್ ಅನ್ನು ಮಾರ್ಕೆಟ್ ಪ್ರೈಸ್ ಕರೆಕ್ಟಾ ಮಾರ್ಕೆಟ್ ಪ್ರೈಸ್ ಮೆಥೆಡ್ ಮಾರ್ಕೆಟ್ ಪ್ರೈಸ್ ಮೆಥೆಡ್ ನಲ್ಲಿ ಡೈರೆಕ್ಟ್ ಆಗಿ ಎಕ್ಸ್ಚೇಂಜ್ ರೇಷ್ಯೂ ಹೋಗೋಣ ಯಾಕೆ ಅಂದ್ರೆ ಕ್ವಶನ್ ಅಲ್ಲಿ ಮಾರ್ಕೆಟ್ ಪ್ರೈಸ್ ಅವನೇ ಕೊಟ್ಟಿದ್ದಾರೆ ಕರೆಕ್ಟಾ ಎಕ್ಸ್ಚೇಂಜ್ ರೇಷ್ಯೂ ಇಸ್ ಈಕ್ವಲ್ಸ್ ಟು ಎಂಪಿಎಸ್ ಆಫ್ ಬಿ ಲಿಮಿಟೆಡ್ ಡಿವೈಡೆಡ್ ಬೈ ಎಂಪಿಎಸ್ ಆಫ್ ಎ ಲಿಮಿಟೆಡ್ ಎಸ್ ಎಸ್ ಇದೆಯಪ್ಪ ಎ ಲಿಮಿಟೆಡ್ ಬಿ ಲಿಮಿಟೆಡ್ 27 ಇದೆ ಇವ್ನೆಸ್ ಇದೆ 24 ಇದೆ ಹಾಗಾದ್ರೆ ಎಷ್ಟು ಬರುತ್ತೆ 1.125 ಬರ್ತಾ ಕರೆಕ್ಟಾ ಈಗ ನಂಬರ್ ಆಫ್ ಶೇರ್ಸ್
shares to be limited, 5,000 shares in the BAT, 1.125 crore. Yes, Bharatappa? 5,625 shares in the Kodbeka. ಹಾಗಾದ್ರೆ ಈ ಪ್ರಾಬ್ಲಮ್ ನಲ್ಲೂ ಕೂಡ ಎ ಕಂಪನಿ ಯಾವ ಬೇಸಿಸ್ ಮೇಲೆ ಕೊಡುತ್ತೆ? ನೆಟ್ ಅಸೆಟ್ ಬೇಸಿಸ್ ಮೇಲೆ ಕೊಡುತ್ತೆ. ಕಾರಣ ಏನಂದ್ರೆ ನೆಟ್ ಅಸೆಟ್ ಬೇಸಿಸ್ ಮೇಲೆ 4,050 ಶೇರ್ಸ್ ಕೊಟ್ರೆ ಸಾಕು. ಅರ್ಥ ಆಗ್ತಿದ್ಯಾ? ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಪಕ್ಕ ಅರ್ಥ ಆಯ್ತಾ? ಸೊ ಇನ್ನ ನೆಕ್ಸ್ಟ್ ಬರುವಂತ ಪ್ರಾಬ್ಲಮ್ ಅಲ್ಲಿ ಒಂದೋ ಎರಡೋ ಟ್ವಿಸ್ಟ್ ಇರ್ತಕ್ಕಂಥದ್ದು ನಾ ಟ್ರೈ ಮಾಡ. ಎಕ್ಸಾಮಿನೇಷನ್ ನಿಮ್ಗೆ ಡೈರೆಕ್ಟ್ ಆಗಿ ಇದೇ ತರ ಕೊಡಬಹುದು. ಓಕೆನಾ? ಬರ್ಕೊಡಿ.